ಯಾರೋ ಗೊತ್ತಿಲ್ಲ ಅಮ್ಮ. ಸುರಿ, ನೀವ್ ಯಾವಾಗ ಬಂದ್ರಿ ಬೆಂಗಳೂರಿಗೆ? ನೀನ್ ಯಾವಾಗ ಬಂದೆ? ಪುಣೆ ಎಲ್ಲಿದ್ದೀನಿ ಅಂತ ಹೇಳ್ದೆ? ಇದೇನಾ ಪುಣೆ? ಅದು ಹಾಸ್ಪಿಟಲಲ್ಲಿ ನನಗ್ ಬೇಕಾಗಿರೋ ಅಡ್ಮಿಟ್ ಆಗಿದ್ರು, ಅದಕ್ಕೆ ಬಂದೆ. ಕತೆ ಹೇಳ್ಬೇಡ, ಸತ್ಯ ಹೇಳು. ಹೇಳಿದ್ನಲ್ಲ, ನಮ್ಮಣ್ಣನ್ಗೆ ಹುಷಾರಿಲ್ಲ, ಅದಕ್ಕೆ ಬಂದೆ. ನೀನ್ ಇಲ್ಲಿಗೆ ಯಾವ ಕಾರಣಕ್ಕೆ ಬಂದಿದ್ಯಾ, ಇಲ್ಲಿ ಬಂದ್ ನೀನೇನ್ ಮಾಡ್ದೆ ಅನ್ನೋದು ನನಗ್ ಗೊತ್ತು. ಮಾತೆತ್ತಿದ್ರೆ ಕೈ ಮಾಡಕ್ಕೆ ಬರ್ತೀಯಾ? ಇದು ನನ್ನ ಏರಿಯಾ, ನಾನು ಮನಸ್ಸು ಮಾಡಿದ್ರೆ ಈ ಏರಿಯಾದಿಂದ ಜೀವಂತವಾಗಿ ಹೊರಗಡೆ ಹೋಗೋದಿಲ್ಲ. ಲೇ, ನಾನು ಬಂದಿದ್ದೆ ಕೊಲೆ ಮಾಡೋದಕ್ಕೆ. ಆ ಕೆಲಸನ ಮಾಡಿದ್ದೀನಿ, ಅದು ಏನು ಮಾಡ್ಕೊಂತೀಯ ಮಾಡ್ಕೋ ಹೋಗೋ. ಏಯ್, ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀನು ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ? ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಕಂಪ್ಲೇಂಟ್ ಕೊಟ್ಟರು ಅರೆಸ್ಟ್ ಆಗೋದು ನೀನು, ನಾನಲ್ಲ. ನೀನ್ ಕೊಲೆ ಮಾಡಿರೋದಕ್ಕೆ ನನ್ನನ್ನ ಹೇಗೋ ಅರೆಸ್ಟ್ ಮಾಡ್ತಾರೆ? ನಾನ್ ಕಂಪ್ಲೇಂಟ್ ಕೊಡಲ್ಲ. ನೋಡು, ಅವಳನ್ ಕೊಲೆ ಮಾಡಿದ್ಯಾ ಅಂತ ಮೊದ್ಲೇ ನಿನ್ ಮೇಲೆ ಒಂದು ಕೇಸ್ ಆಗಿದೆ. ನೀನ್ ಹೊರಗ್ ಬಂದು ಆ ಕೊಲೆ ನೀನಲ್ಲ ಮಾಡಿದ್ದು ನಾನು ಅಂತ ತೋರಿಸಿದ್ರೆ ಯಾರು ನಂಬಲ್ಲ. ಯಾವುದೇ ಕಾರಣಕ್ಕೂ ನನ್ನನ್ನು ಅರೆಸ್ಟ್ ಮಾಡ್ಸಕ್ಕೆ ನಿನ್ನಿಂದ ಆಗಲ್ಲ. ಯಾಕೆ ಅಂದ್ರೆ ಆ ಕೇಸ್ ಇರೋದು ನಿನ್ನ ಮೇಲೆ, ನಿನ್ನನ್ನೇ ಒದ್ದು ಒಳಗಡೆ ಹಾಕ್ತಾರೆ. ಓಕೆನಾ? ಕಂಪ್ಲೇಂಟ್ ಕೊಡ್ತೀಯಾ? ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಸತ್ತಿರೋ ಆ ಲಕ್ಷ್ಮಿನೇ ಬಂದು ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ರು ಯಾರೂ ನಂಬೋದಿಲ್ಲ. ಯಾಕೆಂದ್ರೆ ಅವ್ರ ಮನೆಯವ್ರಿಗೆ ನನ್ನ ಮೇಲೆ ಅಷ್ಟು ನಂಬಿಕೆ. ನೀನಿಷ್ಟೆಲ್ಲ ಮಾಡಿದ್ಯಾ ಅಂದ್ರೆ ಇದಕ್ಕೆಲ್ಲ ಕಾರಣ ಮೀರಾನೆ. ಅವಳನ್ನ ನಾನು ಸುಮ್ಮನೆ ಬಿಡಲ್ಲ. ನೀವು ದಡ್ಡ, ಇದಕ್ಕೂ ಮೀರಾಗೋ ಯಾವ ಸಂಬಂಧನೂ ಇಲ್ಲ. ಆ ಲಕ್ಷ್ಮಿ ನನಗೆ ಅವಮಾನ ಮಾಡಿದ್ಲು, ಆ ದ್ವೇಷಕ್ಕೆ ಅವಳ ಮೇಲೆ ಪ್ರತೀಕಾರ ತೀರಿಸ್ಕೊಂಡೆ. ನಾನು ಮಾಡಿದ ಪ್ಲಾನು ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ವಿಷಯ ನೆನ್ಪಿಟ್ಕೋ, ನೀನೇನಾದರೂ ಬಾಲ ಬಿಚ್ಚಿದ್ರೆ ನಮ್ಮ ಹುಡುಗರಿಗೆ ಫೋನ್ ಮಾಡಿ ಕರೆಸ್ತೀನಿ, ನಿನ್ನ ಕತೆನೂ ಮುಗಿಸ್ತೀನಿ.
ಏನೋ ಮುಖ ನೋಡ್ತಾ ಇದ್ಯಾ? ಹೋಗ್ತಿಯಾ ಇಲ್ಲ ಫೋನ್ ಮಾಡ್ಲಾ? ಇದನ್ನ ಇಲ್ಲಿಗೆ ಬಿಡಲ್ವ. ನೀನೇನು ಅದ್ ನೀನ್ ತೋರಿಸಿದೀಯ, ನಾನೇನು ಅದ್ ನನಗೆ ಗೊತ್ತಿಲ್ಲ, ತೋರಿಸ್ತೀನ. ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನನ್ನ ಲಕ್ಷ್ಮಿ ಕಾಣಿಸ್ತಾ ಇಲ್ಲ ಡಾಕ್ಟರ್. ಕಾಣಿಸ್ತಾ ಇಲ್ವಾ? ಅವರು ಈ ಹಾಸ್ಪಿಟ್ಲ್ ಬಿಟ್ಟು ಆಚೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಸರಿಯಾಗಿ ನೋಡಿದ್ರಾ? ಎಲ್ಲ ಕಡೆ ಹುಡುಕ್ತೀವಿ ಡಾಕ್ಟರ್, ಲಕ್ಷ್ಮಿ ಇನ್ನೂ ಕಾಣಿಸ್ತಾ ಇಲ್ಲ. ನೀವೆಲ್ಲ ಇಲ್ಲೇ ಇಟ್ಕೊಂಡು ಏನ್ ಮಾಡ್ತಿರ್ತೀರಾ? ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನೋಡ್ಕೊಳಕ್ಕಾಗಲ್ವಾ? ಮೊದಲೇ ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅಮ್ಮ, ಲಕ್ಷ್ಮಿ ಅವ್ರನ್ನ ಎಲ್ಲಿ ಬಿಟ್ಟು ಹೋಗಿದ್ರಿ? ಇಲ್ಲೇ ನಿಲ್ಸೋಗಿದ್ದೆ, ವಾಪಸ್ ಬರೋಷ್ಟ್ರಲ್ಲಿ ಕಾಣಿಸ್ತಾ ಇಲ್ಲ. ಸರಿ ಅಮ್ಮ, ಟೆನ್ಷನ್ ಮಾಡ್ಕೋಬಿಡಿ, ಬನ್ನಿ ಹುಡ್ಕೊಂಡು. ಮೇಡಮ್, ನಿಮ್ಗೆ ಒಂದು ಗುಡ್ ನ್ಯೂಸ್ ತರ್ತಾ ಇದ್ದೀನಿ. ನನಗೆ ಕೊಡಬೇಕಾದ್ದನ್ನ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಲಕ್ಷ್ಮಿ ಸತ್ಲ. ಮೇಡಮ್, ಗುಡ್ ನ್ಯೂಸ್ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಏಯ್, ಕೇಳ್ದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಲಕ್ಷ್ಮಿ ಸತ್ಲ. ಹೌದು ಮೇಡಮ್. ಏನಾಯ್ತಮ್ಮ?